ಇದು ಟ್ರೇಲರಾ ಟೀಸರಾ? ಈ ಒಂದು ಪ್ರಶ್ನೆಯೊಂದಿಗೆ ಆರಂಭ ಆಗೋದು ಪ್ರಜ್ವಲ್ ದೇವರಾಜ್ ಅವರು ಅಭಿನಯ ಮಾಡಿರುವಂಥ ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾದ ಡೈಲಾಗ್ ಟೀಸರ್. ಡೈಲಾಗ್ ಟೀಸರ್ ಅಂದ್ರೆ ಏನಿರುತ್ತೆ ಹೇಳಿ? ಡೈಲಾಗ್ಗಳಿರುತ್ತೆ. ಸೊ ಈ ಒಂದು ಸಿನಿಮಾದ ಡೈಲಾಗ್ಗಳು ಹೆಂಗಿರುತ್ತೆ ಅನ್ನೋ ಒಂದು ಸ್ಯಾಂಪಲ್ನ ಈ ಡೈಲಾಗ್ ಟೀಸರ್ಲಿ ಚೆನ್ನಾಗಿ ತೋರಿಸಿದ್ದಾರೆ, ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಆರಂಭ ಆಗೋ ಡೈಲಾಗ್ ಯಾವುದು ಅಂತಂದರೆ ಒಂದೊಳ್ಳೆ ಪಂಚ್ ಡೈಲಾಗ್. ಪಂಚ್ ಡೈಲಾಗ್ ಅಂತಂದರೆ ಯಾರೋ ಒಬ್ಬ ಕೆಣಕ್ಬೇಕು, ಅದಕ್ಕೆ ಉತ್ತರ ಮಾಸಾಗಿ ಬರಬೇಕು. ಇಲ್ಲಿ ಹೆಂಗೆ ಕೆಣಕ್ತಾರೆ ಅಂದರೆ, ಕಾಕಿ ಹಾಕೊಂಡು ಖಡಕ್ಕಾಗಿ ಬರಕ್ಕೆ ನೀನೇನು ಡೈನಾಮಿಕ್ ಸ್ಟಾರ್ ದೇವರಾಜ್ ಅವ್ರ ಮಗನ ಅಂತ ಕೇಳ್ತಾರೆ. ಇದನ್ನ ಕೇಳೋದು ಯಾರತ್ತ ಅಂತಂದರೆ ಪ್ರಜ್ವಲ್ ದೇವರಾಜ್ ಹತ್ರ. ಅದು ಮಜವಾಗಿದೆ. ಪ್ರಜ್ವಲ್ ದೇವರಾಜ್ ಚೆನ್ನಾಗಿ ಉತ್ತರ ಕೊಡ್ತಾರೆ, ಹೌದು ಪ್ರಜ್ವಲ್ ದೇವರಾಜ್ ಅಂತಲೇ ಅನ್ಕೋ, ಅವರು ಹೊಡೆದ್ರೆ ಲಾಕಪ್ ಡೆತ್ತು, ನಾನು ಹೊಡೆದ್ರೆ ಸ್ಪಾಟ್ ಡೆತ್ತು ಅಂತ ತುಂಬ ಚೆನ್ನಾಗಿದೆ, ಮಾಸ್ ಡೈಲಾಗ್ ಥರ ಇದೆ. ಜೊತೆಗೆ ಇನ್ನೊಂದು ಡೈಲಾಗ್ ನನಗೆ ಇಷ್ಟ ಆಗಿದ್ದು ಯಾವುದು ಅಂತಂದರೆ, ಏನು ಹುಡುಗಿ ನಂಬರ್ ಅಂದರೆ ಅಷ್ಟು ಸಾಯ್ತೀರಾ ಅಂತ ಹೀರೋಯಿನ್ ಹೀರೋ ಕೇಳ್ತಾರೆ. ಅದಕ್ಕೆ ಹೀರೋ ಹತ್ರ ತುಂಬ ಫನ್ನಿಯಾಗಿದೆ. ಅಲ್ಲಿ ಚಿಕ್ಕ ವಯಸ್ಸಿಂದನೂ ಅಪ್ಪ ಅಮ್ಮ ಹೇಳ್ತಾನೇ ಇರ್ತಾರೆ, ಹುಡುಗಿರ ಥರ ನಂಬರ್ ತಗೋ, ಹುಡುಗಿರ ಥರ ಪರೀಕ್ಷೆಯಲ್ಲಿ ನಂಬರ್ ತಗೋ ಅಂತ. ಅದಂತೂ ಆಗಿಲ್ಲ, ಅದಕ್ಕೆ ದೊಡ್ಡವರಾದ ತಕ್ಷಣ ಹುಡುಗಿ ನಂಬರ್ಗೋಸ್ಕರ ಸಾಯ್ತೇವೆ ಅಂತ, ಅದೊಂಥರ ತುಂಬ ಫನ್ನಿಯಾಗಿದೆ. ಇನ್ನೊಂದು ಡೈಲಾಗ್ ಅಂತಂದರೆ, ಏನು ಇಷ್ಟೊಂದು ಮಾತಾಡ್ತೀರಾ ಅಂತ ಹೀರೋಯಿನ್ ಕೇಳಿದಾಗ ಹೀರೋ ಹೇಳ್ತಾರೆ, ಸೊ ಕನ್ನಡದ ಮಾತೆ ನಮ್ಮ ಆಸ್ತಿ, ಅದಕ್ಕೆ ಮಾತು ಸ್ವಲ್ಪ ಜಾಸ್ತಿ, ಯಾರು ಗೊತ್ತಾ ಕನ್ನಡದ ಆಸ್ತಿ ನಮ್ಮ ಮಾಸ್ತಿ ಅಂತ. ಸೊ ಕನ್ನಡದ ಕವಿ ಮಾಸ್ತಿಯವರ ಒಂದು ಹೆಸರನ್ನು ಈ ಥರ ಪಂಚ್ ಡೈಲಾಗ್ ತೊಗೊಂಬರೋದು ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ವಿಜುವಲ್ ಕೂಡ ಬರುತ್ತೆ, ಅಲ್ಲಿ ಕನ್ನಡ ಅಂತಲೂ ಬಂತು, ಆಸ್ತಿ ಮಾಸ್ತಿ ಎಲ್ಲ ತುಂಬ ಚೆನ್ನಾಗಿದೆ. ನಾಲ್ಕು ಡೈಲಾಗ್ ಈ ಒಂದು ಡೈಲಾಗ್ ಟೀಸರಲ್ಲಿ ತೋರಿಸಿದ್ರೆ, ನಾಲ್ಕರಲ್ಲಿ ಮೂರು ನನಗೆ ತುಂಬ ಇಷ್ಟ ಆಯಿತು. ಇದೇ ರೀತಿಯ ಡೈಲಾಗ್ಗಳೇನಾದರೂ ಸಿನಿಮಾ ಪೂರ ಇದ್ದರೆ ಖಂಡಿತ ಎಂಜಾಯ್ ಮಾಡ್ಬೋದು. ಡೈಲಾಗ್ಗಳು ಚೆನ್ನಾಗೇ ಇರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಯಾವಾಗ ಅಂತಂದರೆ ಚೆನ್ನಾಗಿ ಬರೆದಾಗ. ಇಲ್ಲಿ ಗುರು ಕಶ್ಯಪ್ ಅಂತ ಅಲ್ಲಿ ಡೈಲಾಗ್ ರೈಟರ್ ಅಂತ ಕಾಣಿಸ್ಕೊಳ್ತು, ತುಂಬ ಚೆನ್ನಾಗಿ ಬರೆದಿರೋ ಥರ ಕಾಣಿಸುತ್ತೆ. ಒಟ್ಟಾರೆಯಾಗಿ ಇನ್ಸ್ಪೆಕ್ಟರ್ ವಿಕ್ರಮ್ ಸ್ವಲ್ಪ ಪಾಸಿಟಿವ್ ವೈಬ್ನೇ ಕ್ರಿಯೇಟ್ ಮಾಡಿದೆ. BGM ಇರ್ಬೋದು, ಅನೂಪ್ ಸೀಳಿನ್ ಅವ್ರದ್ದು, ಹಾಗೆ ನಿರ್ದೇಶನ ಪ್ರಜ್ವಲ್ ದೇವರಾಜ್ ಅವರು ಕೂಡ ಒಂಥರ ಹೊಸ ರೀತಿಯಲ್ಲಿ ಕಾಣಿಸ್ಕೊಂಡಿರೋ ಥರ ಕಾಣಿಸ್ತಾ ಇದೆ. ಇನ್ಸ್ಪೆಕ್ಟರ್ ವಿಕ್ರಮ್ ಅಂದರೆ ಒಂದು ಪಾಸಿಟಿವ್ ಎನರ್ಜಿ, ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಅವರ ಹಿಂದಿನ ಸಿನಿಮಾ ಇದು. ಸೊ ಇದು ಹೇಗೆ ಬರುತ್ತೆ ಅಂತ ಎಲ್ಲರೂ ಕಾಯೋ ಥರ ಮಾಡಿದೆ ಈ ಟೀಸರೆಲ್ಲ. ಇಲ್ಲಿ ಒಂದಷ್ಟು ಆ್ಯಕ್ಷನ್ ಕೂಡ ಚೆನ್ನಾಗಿ, ಆ್ಯಕ್ಷನ್ ಬ್ಲಾಕ್ ಎಲ್ಲ ಬಂದಿದೆ, ಮೊದಲು ಚಿಕ್ಕದಾಗಿ ತೋರಿಸಿದ್ದಾರೆ, ಅದು ಕೂಡ ಚೆನ್ನಾಗಿರೋ ಥರ ಕಾಣಿಸುತ್ತೆ ಈಗಿನ ಟ್ರೆಂಡಿನ ಪ್ರಕಾರ. ಒಟ್ಟಾರೆಯಾಗಿ ಸಿನಿಮಾ ಹೇಗಿರುತ್ತೆ ಅಂತ ಇನ್ನು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ, ಆವಾಗ ಆ ಸಿನಿಮಾ ನೋಡಿ ಖಂಡಿತ ರಿವ್ಯೂ ಮಾಡೋ ಪ್ರಯತ್ನ ಮಾಡ್ತೀನಿ. ಇದು ಡೈಲಾಗ್ ಟೀಸರ್ ಹೇಗನ್ನಿಸ್ತು ಅಂತ ನನ್ನ ಒಂದು ವಿಮರ್ಶೆ, ನಿಮಗೇನಿಸ್ತು ಅಂತ ಕೆರಡೆ ಕಾಮೆಂಟ್ನಲ್ಲಿ ಹಾಕಿ. ಆನಂದ್ ಆಡಿಯವರ ಯೂಟ್ಯೂಬ್ ಪೇಜಿಗೆ ಹೋಗಿ ಈ ಒಂದು ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾದ ಡೈಲಾಗ್ ಟೀಸರ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಟೀಸರು ಟ್ರೈಲರ್ ರಿವ್ಯೂಗಾಗಿ ಮರೆಯದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಆದರ್ಶ ಅಂತ, ಇದೇ ರೀತಿ ವಿಡಿಯೋ ಮಾಡ್ತಿರ್ತೀನಿ, ನೀವು ನೋಡ್ತಾ ಇರಿ. ಮುಂದಿನ ವಿಡಿಯೋಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಓದ್ಬಿಡಿ.